ಎಮ್ ಎಲ್ ಎ ಮುನಿರತ್ನ ಅವರು ಹನಿ ಟ್ರ್ಯಾಪ್ ರೀತಿಯ ವಿಡಿಯೋಗಳನ್ನು ರಿಲೀಸ್ ಮಾಡಿ ಕೆಲಸಗಳನ್ನು ಮಾಡಿಸ್ಕೊಳ್ತಾ ಇದ್ರು ಅನ್ನೋ ಒಂದು ಆರೋಪ ಕೇಳಿಬಂದಿದೆ ಈ ಆರೋಪವನ್ನು ಮಾಡಿರುವಂಥದ್ದು ಮಾಜಿ ಕಾರ್ಪೊರೇಟರ್ ವೇಲು ಅವರು ಅವ್ರನ್ನೇ ಮಾತಾಡ್ಸೋಣ ಏನಿದು ಆರೋಪ ಏನಾಗಿದೆ ಏನು ಹೇಳ್ತಾರೆ ಏನು ಕ್ಲಾರಿಫಿಕೇಷನ್ನು ಅಂತ ಸರ್ ಈಗಾಗಲೇ ಗೊತ್ತಿದೆ ಸುದ್ದಿಗಳು ಎಲ್ಲದೂ ಕೂಡ ಈ ರೀತಿಯ ಒಂದು ಆರೋಪ ಮುನಿರತ್ನ ಅವರ ಮೇಲೆ ಆಗಿರುವಂಥದ್ದು ನೀವೇ ಆರೋಪವನ್ನು ಮಾಡಿದ್ದೀರಾ ಏನು ಸರ್ ಇದು ವಿಷಯ ಯಾಕಂದರೆ ಕೆಲ ದಿನಗಳ ಹಿಂದೆ ಅಷ್ಟೇ ನೀವು ಮುನಿರತ್ನ ಅವರು ಎಷ್ಟು ಆತ್ಮೀಯರಾಗಿದ್ರಿ ಅಂತ ಎಲ್ಲರಿಗೂ ಗೊತ್ತಿದೆ ಈ ಆತ್ಮೀಯತೆಯ ಮಧ್ಯೆ ಯಾಕೆ ಒಡಕು ಬಂತು ಒಡಕು ಬಂತು ಅಂತ ಹೇಳಿದ್ರೆ ಅವರು ಎಮ್ ಎಲ್ ಎ ಆಗಿರೋ ತನಕ ಕೆಲಸಗಳು ಕ್ಯಾರೆಗಳು ನಡೀತಾ ಇತ್ತು ನಾವು ನಾನು ನಾನು ಕಾರ್ಪೊರೇಟರ್ ಆಗಿದ್ದೆ ಆ ಟೈಮಲ್ಲಿ ಕಾರ್ಪೊರೇಟರ್ ಆಗಿದ್ದಾಗ ಸಾರ್ವ ಸಾಮಾನ್ಯವಾಗಿ ಜನಸ ಜನ ಸಾಮಾನ್ಯ ಜನರು ಕಾರ್ಪೊರೇಟರ್ ಮೀಟ್ ಮಾಡ್ತಾರೆ ನಮ್ಮ ಕೈಯಲ್ಲಿ ಆಗುವಂಥ ಕೆಲಸ ಕರೆಂಟ ಕೊಡೋದು ನೀರು ಕೊಡೋವಂಥದ್ದು ಇನ್ನೊಂದು ಮತ್ತೊಂದು ಸಣ್ಣ ಕೆಲಸಗಳು ನಾವು ಮಾಡ್ತಾಯಿದ್ದೀವಿ ದೊಡ್ಡ ದೊಡ್ಡ ಕೆಲಸ ಬಂದಾಗ ಎಮ್ ಎಲ್ ಎ ಗಮನಕ್ಕೆ ತರ್ತಾಯಿದ್ದೀವಿ ಎಮ್ ಎಲ್ ಎತ್ತೆ ಅಂದಾಗ ಅವ್ರು ಸ್ಪಂದಿಸ್ತಾ ಇದ್ರು ಕೆಲಸ ಇದ್ದರು ನಿಜ ಯಾವಾಗ ಅವರು ಆದರು ನಾವು ಆದಾಗ ಏನಾಯಿತು ನಾವಾಗ ನಾವು ತಿಳ್ಕೊಂಡ್ವಿ ಇವತ್ತು ಅವ್ರ ರಾಜ್ಯ ಮಟ್ಟದಲ್ಲಿ ಅವರು ಮಿನಿಸ್ಟರ್ ಆದ್ಮೇಲೆ ರಾಜ್ಯ ಮಟ್ಟದಲ್ಲಿ ಜವಾಬ್ದಾರಿ ಇರುತ್ತೆ ಅವ್ರ ರಾಜ್ಯ ಮಟ್ಟದ ಟೂರ್ ಮಾಡಬೇಕು ಹಂಗಾಗಿ ಸ್ವಲ್ಪ ಕೆ ಒತ್ತಡ ಜಾಸ್ತಿ ಇರುತ್ತೆ ಅಂತ ನಾವು ರಿಲ್ಯಾಕ್ಸ್ ಮಾಡ್ಕೊಂಡ್ವಿ ಹಂಗಾಗಿ ನಾವು ಅವ್ರ ಹತ್ರ ಸ್ವಲ್ಪ ಹೋಗೋದು ಬರೋದು ದಿನಾಂಗೆ ಹೋಗೋದು ಕಟ್ ಮಾಡ್ಕೊಂಡ್ವಿ ವಾರಕ್ಕೆ ಒಂದು ಸತಿನೋ ಎರಡು ಸತಿನೋ ಇಲ್ಲ ಏನಂತ ಏನಾದರೂ ಸಮಸ್ಯೆಗಳು ಇದ್ದಾಗ ಎತ್ಕೊಂಡು ಹೋದಾಗ ಅವಾಗ ನಮ್ಮ ಸರಿಯಾಗಿ ಸ್ಪಂದಿಸ್ತಾ ಇರಲಿಲ್ಲ ಆಮೇಲೆ ನೋಡಿದ್ರೆ ವಿಧಾನಸೌಧದಲ್ಲಿ ಇಲ್ಲ ಅಂತಿಲ್ಲ ಬೇರೆ ಬೇರೆ ವಿಚಾರದಲ್ಲಿ ಬಿಸಿ ಇರೋರು ನಮ್ಗೆ ಐದು ನಿಮಿಷ ಹತ್ತು ನಿಮಿಷ ಮಾತಾಡ್ತೀನಿ ನಾನು ಅವರು ಸರ್ ಈ ಥರ ಜನಗಳಿಗೆ ಪ್ರಾಬ್ಲಮ್ ಇದೆ ನಮ್ಮ ಏರಿಯಲ್ಲಿ ಇವಾಗ ನಿಮ್ಮ ಮಿನಿಸ್ಟ್ರಾಗಿದ್ದೆ ಹಂಗಿಂದ ಯಾವುದು ನಾವು ಡೆವಲಪ್ಮೆಂಟ್ ನನ್ನ ವಾರ್ಡಲ್ಲಿ ನಾನು ಹೇಳೋದು ವಾರ್ಡ್ ನಂಬರ್ ನಲವತ್ತೆರಡು ಲಕ್ಷ್ಮೀದೇವ್ ನಗರದಲ್ಲಿ ನಾನು ಯಾಕಂದರೆ ಅವ್ರವ್ರ ವಾರ್ಡದ್ದು ಅವ್ರು ಹೇಳ್ತಾರೆ ನನ್ನ ವಾರ್ಡಲ್ಲಿ ಯಾವುದು ಕೆಲಸ ಹೊಸ್ದಾಗ ಯಾವುದು ಆಗಿಲ್ಲ ಸಣ್ಣ ಪುಟ್ಟ ತಾರಾಕ ಇದು ಟಾಂಪ್ರಿಕರ್ನ ಟಚ್ ಪ್ಯಾಚಪ್ ಮಾ ಪ್ಯಾಚ್ ವರ್ಕ್ ಮಾಡೋಂಥದ್ದು ಸಣ್ಣ ಪುಟ್ಟ ನಡೀತು ದೊಡ್ಡ ಮಟ್ಟದಲ್ಲಿ ಯಾವುದಾಗಿಲ್ಲ ಅಂತ ಜನಗಳು ಇದರಲ್ಲಿ ಬೇಜಾರಿಲ್ಲಿದ್ದಾರೆ ದಿನ ಬಂದವರು ತ ಇದು ತಪ್ಪಾಗಿ ಮಾತಾಡ್ತಾ ಇದ್ದಾರೆ ಎಲೆಕ್ಷನ್ ಕಷ್ಟ ಆಗುತ್ತೆ ನಾವು ನಿಮ್ಮ ಎಮ್ ಎಲ್ ಎಲೆಕ್ಷನ್ ಮುಂದೆ ಹೋಗೋದಕ್ಕೆ ಏನೋ ಕೆಲಸ ಮಾಡಿ ತೋರಿಸ್ಬೇಕು ಅಂತ ಏಯ್ ಬಿಡ್ರಿ ಎಲೆಕ್ಷನ್ ಟೈಮಲ್ಲಿ ಏನು ಅದು ಕೊಟ್ಟರೆ ಜನ ತಾನೇ ಓಟ್ ಹಾಕ್ತಾರೆ ಜನ ಕಟ್ಕೊಂಡು ನಿಮಗೆ ಏನು ಇದು ನಾಲ್ಕನೇ ಎಲೆಕ್ಷನ್ ನಾನು ಫೇಸ್ ಮಾಡೋದು ಏನು ಕೆಲಸ ಮಾಡೋರನ್ನೆಲ್ಲ ಓಟ್ ಹಾಕ್ಬಿಡ್ತಾರ ಜನ ಆ ಟೈಮಲ್ಲಿ ಏನು ಕೊಡಬೇಕು ಕೊಟ್ಟರೆ ಮಾಡ್ತಾರೆ ಅಂತ ಸರ್ ಕೆಲಸನೂ ಮಾಡಬೇಕು ಆಮೇಲೆ ಎಲೆಕ್ಷನಲ್ಲಿ ಏನು ಆ ಏನು ಇದು ಮಾಡಬೇಕು ಅದು ಮಾಡಬೇಕಾಗುತ್ತೆ ಕೆಲಸನೇ ಮಾಡಿದೆ ನಾನು ಮಾಡ್ತೀನಿ ಅನ್ನೋದು ಕಷ್ಟ ಆಗುತ್ತೆ ಅಂತ ಬಿಡು ಅವೆಲ್ಲ ನಾನು ನೋಡ್ಕೊತೀನಿ ಅನ್ನೋ ಮಟ್ಟಕ್ಕೆ ಮಾತಾಡ್ತಾಯಿದ್ರು ಇದು ನನಗೆ ಮಾತ್ರ ಅಲ್ಲ ನನ್ನ ಕ್ಷೇತ್ರದಲ್ಲಿ ಎಲ್ಲ ಕಾರ್ಪೊರೇಟರ್ಗಳು ಹೋದರೂ ಇದೇ ವಿಚಾರನೇ ಹಾಗಾಗಿ ನಾ ಆಗಲಿ ನನ್ನ ಬೇರೆ ಕಾರ್ಪೊರೇಟರ್ಗಳಿಗಾಗಲಿ ಎಲ್ಲರಿಗೂ ಬೇಜಾರಾಗಿತ್ತು ಯಾಕೆ ಯಾಕೆ ಈ ಥರ ವರ್ತನೆ ಮಾಡ್ತಾಯಿದ್ದಾರೆ ಇವರು ಅಂತ ಹಾಗಾಗಿ ಎಲೆಕ್ಷನ್ ಒಂದು ವರ್ಷದಿಂದನೇ ನಮಗೆ ಅವರ ಮೇಲೆ ಸ್ವಲ್ಪ ಅಸಮಾಧಾನ ಇತ್ತು ಅದನ್ನು ಸರಿ ಮಾಡ್ಕೋಬೇಕು ಅಂತ ಎಷ್ಟೋ ಪ್ರಯತ್ನ ಪಟ್ವಿ ಆದರೆ ಅವರು ಅದನ್ನು ಬಿಟ್ಕೊಳೋಕ್ಕೆ ರೆಡಿ ಇಲ್ಲ ವೀಡಿಯೋ ರಿಲೀಸ್ ಮಾಡ್ತೀನಿ ಅಂತ ಹೆದರಿಸಿ ಕೆಲವೊಂದು ಕೆಲಸಗಳನ್ನ ಮಾಡಿಸ್ಕೋತಾಯಿದ್ರು ಅಂತ ಹೇಳಿದ್ದೀರಾ ಏನು ವೀಡಿಯೋ ಸರ್ ಯಾವ ಥರ ಹೆದರಿಸ್ತಾ ಇದ್ರು ಏನು ಕೆಲಸಗಳನ್ನ ಮಾಡಿಸ್ಕೊಳ್ಳೋದಕ್ಕೋಸ್ಕರ ಈ ಥರ ಹೇಳ್ತಿದ್ರು ಅವರಂತ ಅವ್ರಿಗೆ ಎಲೆಕ್ಷನ್ ಕೆಲಸ ಮಾಡ್ಬೇಕು ಅವನು ವಿರೋಧಿ ಆಗಿರಲಿ ಸ್ನೇಹಿತ ಆಗಿರಲಿ ಎಲೆಕ್ಷನ್ ಬಂದರೆ ಮುನಿರತ್ನಾಗ ಓಟ್ ಕೇಳಬೇಕು ಮುನಿರತ್ನಾಗ ಜಾಲ ಹೊಡಿಬೇಕು ಏ ಮುನಿರತ್ನ ಅಂತವರು ಇಂಥವ್ರು ಅವ್ರ ಮಾ ಇದು ಅಷ್ಟು ದಾನ ಧರ್ಮ ಕರ್ಣ ವೀರ ಶೂರ ಕರ್ಣ ಅಂತ ನಾವು ಸ ಪ್ರಚಾರ ಕೊಡಬೇಕಷ್ಟೇ ಮುನಿರತ್ನ ವಿರೋಧ ಯಾರಾದರೂ ಮಾಡ್ತೀನಿ ಅಂತ ಹೇಳಿದ್ರೆ ಅವ್ರು ಯಾವುದಾದ್ರೂ ಒಂದು ರೀತಿಯಲ್ಲಿ ಎದುರಿಸೋದು ಸುಮಾರು ನಿನ್ನೆಲ್ಲ ನೀವು ಮೀಟಿಂಗಲ್ಲಿ ನೋಡಿರ್ಬೋದು ಸುಮಾರು ಜನ ಅಪವಾದ ಮಾಡಿದ್ರು ಮುನರತ್ನ ನಮ್ಮ ನಮ್ಮ ಕಾರ್ಯಕರ್ತರುಗಳಿಗೆ ಸುಮಾರು ಸಾವಿರಾರು ಜನದ ಮೇಲೆ ಕೇಸ್ ಹಾಕ್ಸಿದ್ದಾರೆ ಇದು ಆ ಕೇಸ್ ಹಾಕಿದ್ದಾರೆ ಈ ಕೇಸ್ ಹಾಕಿದ್ದಾರೆ ಯಾಕೆ ಒಂದು ಎಪ್ಪತ್ತು ವಯಸ್ಸು ಮುದುಗಿನ ಮೇಲೆ ಒಂದು ರೇಪ್ ಕೇಸ್ ಹಾಕಿದ್ದಾರೆ ಅನ್ನೋದೆಲ್ಲ ಸುಮಾರು ಪ್ರಸ್ತಾಪ ಮಾಡಿದ್ರು ಇದರಲ್ಲಿ ಸೊ ಅದನ್ನು ಡಿ ಕೆ ಶಿವಕುಮಾರ್ ಸಾಹೇಬ್ರು ಹೇಳಿದ್ರು ಯಾವುದು ಯಾವುದು ಸುಳ್ಳು ಕೇಸ್ಗಳಾಗಿದೆ ಎಲ್ಲ ರೆಕಾರ್ಡನ್ನು ತೆ ತೆಗೆಸಿ ಅಂಥ ಅಧಿಕಾರಿ ಅಂಥ ಪೊಲೀಸ್ ಅಧಿಕಾರಿನೂ ನಾನು ಬಿಡೋಲ್ಲ ಅಂತ ಹೇಳಿದರು ಸೊ ಆ ಮಟ್ಟಕ್ಕೆ ಸುಮಾರು ನಮ್ಮ ಕ್ಷೇತ್ರದಲ್ಲಿ ಮುನರತ್ನ ಮೇಲೆ ಆಪಾದನೆಗಳಿದೆ ಹಂಗಾಗಿ ನನಗೇ ಬಂತು ಈಗ ನಾನು ಬೇರೆ ಕಾರ್ಪೊರೇಟರ್ಗ ಹೇಳೋಂಥದ್ದಲ್ಲ ನನ್ನ ಸ್ನೇಹಿತರ ಮುಖಾಂತರ ನನಗೆ ಬ ಮುನರತ್ನ ಅವರು ಹೇಳಿದರು ಈ ನಡುವೆ ವೇಲು ಸುಮಾರು ಜಾಸ್ತಿ ಸೀದಾ ಮಾತಾಡ್ತಾ ಇದ್ದಾನೆ ಅವ್ನಿಗೆ ಹೇಳ್ಬಿಡು ಜಾಸ್ತಿ ಗ್ಯಾನ್ಸಿ ಮಾಡಿದೆ ಅವ್ನಿಗೆ ಕ್ಯಾಸೆಟ್ ಐತೆ ಅಂತ ಹೇಳ್ಬಿಡು ಅಂತ ಅವಾಗ ನನಗೆ ಬಂದು ನಮ್ಮ ಸ್ನೇಹಿತರು ಹೇಳಿದ್ರು ಇಬ್ಬ ಜಾಸ್ತಿ ರಬ್ ಮಾಡ್ಕೊಳಕ್ಕೆ ಹೋಗ್ಬೇಡ ಮುನ್ನ ಎಮ್ ಎಲ್ ಎನೋ ನಿಂದ್ಯಾ ಯಾವುದು ಕ್ಯಾಸೆಟ್ ಇಕ್ಕೊಂಡು ಅಂತ ಹುಷಾರು ಅಂತ ಅವಾಗ ನಾನು ನನಗೂ ಒಂದು ಸ್ವಲ್ಪ ಶಾಕ್ ಆಯ್ತು ನಂದು ಏನಪ್ಪ ಕ್ಯಾಸೆಟು ಅಂತ ಆಮೇಲೆ ನನ್ನ ಮನ್ಸಿಗೆ ನಾನು ಧೈರ್ಯ ಹೇಳ್ಕೊಂಡೆ ನಾನು ಎಲ್ಲಾದರೂ ಹೋಗಿದ್ದರೆ ತಾನೇ ನಾನು ಕ್ಯಾಸೆಟ್ ಇಕ್ಕೊಳಕ್ಕೆ ಇರಲಿ ಬಿಡು ಅಂತ ಆಮೇಲೆ ಯೋಚನೆ ಮಾಡಿದೆ ಎಪ್ಪ ಫಿಲಮ್ ಪ್ರೊಡ್ಯೂಸರು ಸಿನಿಮಾ ಅಂದರೆ ನಿಮ್ಗೆ ಗೊತ್ತು ಸಿನಿಮಾಲಿ ಈಶ್ವರನ ಕೃಷ್ಣನ ಮೇಕಪ್ ಮಾಡ್ಬೋದು ಕೃಷ್ಣ ಪಾತ್ರದಲ್ಲಿ ಇರೋಣ ಈಶ್ವರನ ಪಾತ್ರ ಮಾಡ್ಬೋದು ಗಂಡಸ್ರನ್ನ ಹೆಂಗಸರು ಮೇಕಪ್ ಮಾಡ್ಬೋದು ಮೇಕಪ್ಪಲ್ಲಿ ಹೆಂಗ್ ಬೇಕಂದ್ರೆ ಗಂಡಸ್ರು ಮೇಕಪ್ ಮಾಡ್ತಾರೆ ಆ ಥರ ಯಾವುದಾದ್ರೂ ತೆಗೆದು ನನ್ನ ಮುಖ ಬೇರೆಯವ್ರ ಮುಖ ತೆಗೆದು ನನ್ನ ಮುಖ ಹಾಕಿ ಎಲ್ಲಾದರೂ ಕ್ಯಾಸಿಟ್ಗಳು ನಾವು ನೋಡ್ತೀವಲ್ಲ ಟಿ ವಿಯಲ್ಲಿ ಆ ಥರ ಬಂದರೆ ನಮ್ಮ ಬೇರೆ ಸಮಾಜ ಸಮಾಜದಲ್ಲಿ ಉತ್ತರ ಹೇಳ್ಕೊಬೋದು ಸಮಾಜದಲ್ಲಿ ಬರೋ ಸಹಜ ಫ್ಯಾಮ್ಲಿ ಏನಾಗುತ್ತೆ ನನ್ನ ಫ್ಯಾಮ್ಲಿ ಫ್ಯಾಮ್ಲಿ ಹೊಡೆದೋಗ್ಬಿಡ್ತಲ್ಲ ಅಲ್ಲವರ ಈ ಹೆದರಿಕೆ ಬಂತು ಹಂಗಾಗಿ ಸೀದಪ್ಪ ನಮ್ಮ ಹೆಂಗಸ್ರ ಹತ್ರ ಮಾತಾಡಿದೆ ಈ ಥರ ಯಾವುದೋ ವಿಚಾರ ಹಿಂಗೆ ಹೇಳಿದ್ದಾರೆ ನಾನು ಯಾವ ಯಾವ ತ ಹೊರಗಡೆ ಹೋಗಂತೂ ತಪ್ಪುಗಳು ಯಾವ್ದು ನಡೆದಿಲ್ಲ ಕೆಲವು ಟೈಮಲ್ಲಿ ಹೆಚ್ಚು ಕಮ್ಮಿಯಾಗಿ ಯಾರಾದರೂ ಹಂಗೆ ಬಿಟ್ಟರು ಸಮಾಧಾನವಾಗಿರೂ ಸತ್ಯ ಹೊರಗಡೆ ಬರುತ್ತೆ ಇವತ್ತಿಲ್ಲ ನಾಳೆ ಅಂಥದು ಯಾವುದು ಆಗಿರೋಲ್ಲ ಅಂತ ಯಾಕಂದ್ರೆ ಮನೆಗೆ ವಿಚಾರ ತಿಳಿಸಿರ್ಬೇಕಲ್ಲ ಅಂತ ಒಂದು ತಿಳಿಸಿದ್ದೆ ಅದನ್ನೇ ನೆನೆ ವೇದಿಕೆ ಮೇಲೆ ಹೇಳಿದೆ ಹಿಂಗಲ್ಲ ಆಗಿತ್ತು ಅಂತ ಇವಾಗ ಮುನಿರತ್ನ ಅವರು ಕ್ಯಾಬಿನಲ್ಲಿ ಆಂಟಿದ್ದೀರೇ ಬಂದು ಕುತ್ಕೋತಾ ಇದ್ರು ಯಾವಾಗ ನೋಡಿದ್ರು ಅವ್ರು ಇರ್ತಿದ್ರು ಅಂತಲೂ ಕೂಡ ಹೇಳಿದ್ರೆ ಅವರೆಲ್ಲ ಏನಾದ್ರೂ ಸಮಸ್ಯೆ ಹೇಳ್ಕೊಳೋಕ್ಕೆ ಬಂದಿದ್ದಂಥವ್ರ ಅಥವಾ ಬೇರೆ ಯಾವುದಾರು ವಿಚಾರಗಳನ್ನ ಮಾತಾಡೋಕ್ಕೆ ಏ ಯಾರು ಅವರು ಅಮ್ಮ ಈಗ ಸ ಸಮಸ್ಯೆ ಮಾಡಿ ಹೇಳೋಕ್ಕೆ ಬಂದ ಬಂದರೆ ಡೈರೆಕ್ಟಾಗಿ ಮಿನಿಸ್ಟರ್ದ ಪಿ ಎಗಳು ಬರ್ತಾರೆ ಯಾರು ನೀವು ಅಂತ ನಿಮ್ಗೆ ಏನು ಪ್ರಾಬ್ಲಮ್ ಕೇಳ್ಕೊಂಡು ಮಿನಿಸ್ಟರ್ ಕಲಿಸ್ತಾರೆ ಅಲ್ಲೂರ ನನಗೆಲ್ಲ ಪಿ ಎಲ್ಲ ಪರಿಚಯ ಯಾಕಂದರೆ ಸ್ನೇಹಿತರ ನಾನು ಮಿನಿಸ್ಟ್ರ ಜೊತೆ ಇರೋನಂದ್ರೆ ನನಗೆ ಪರಿಚಯನೇ ಅವ್ರು ಯಾರು ಅವರು ಯಾರು ಒಳಗಡೆ ಸೈಬ್ರ್ ಇದ್ದಾರೆ ದರ್ಸರ ಐದು ನಿಮಿಷ ಅವರು ಯಾರು ಬಂದವರು ಯಾರು ಗೊತ್ತಿಲ್ಲ ಎರಡು ಯಾರು ಲೇಡೀಸ್ ಬಂದವರು ನಾನು ದೋರು ತೆಗೆದು ನಿಮ್ಮ ಮುಖಾಂತರ ಒಂದು ಐದು ನಿಮಿಷ ಬರ್ತೀನಿ ಅನ್ನೋರು ಆಮೇಲೆ ನಾನು ರಿಪಿ ರಿಪೀಟೆಡ್ ಆಗಿ ಒಂದು ಹದಿನೈದು ದಿವಸಕ್ಕೆ ಒಂದು ತಿಂಗಳಿಗೆ ಒಂದು ಸರ್ತಿ ಹೋದಂದ್ರೆ ಸೇಮ್ ಅದೇ ಅದೇ ಇವರು ಇವರು ಸಮಸ್ಯೆ ಹೇಳೋರು ಬೇರೆ ರೀತಿಯಲ್ಲಿ ಬರೋದು ನಿಮಗೆಲ್ಲ ಸಮಾಜದಲ್ಲಿ ಗೊತ್ತೇ ಇದೆ ಅರ್ಥ ಇದ್ದೀರಾ ನಮ್ಮ ನಮ್ಮ ಮನಸ್ಸಿಗೆ ಏನೋ ಒಂದು ಅರ್ಥ ಮಾಡ್ಕೊಂಡ್ವಿ ಸರಿ ಸರ್ ನಾನು ಸ ಬರ್ತೀವಿ ಅಂತೇಳಿ ನಮ್ಮ ಮುಂದಕ್ಕೆ ಇದ್ವಿ ಇವಾಗ ನೀವು ಇದೆಲ್ಲ ಗೊತ್ತಿದ್ರು ಕೂಡ ನೀವು ಆವಾಗಲೇ ಕ್ವೆಶನ್ ಮಾಡ್ಬೋದಾಗಿತ್ತೇನೋ ಹೇಳ್ಬೋದಾಗಿತ್ತೇನೋ ಈಗ ನೀವು ಕಾಂಗ್ರೆಸ್ ಸೇರ್ಕೊಂಡಿದ್ದೀರಾ ಅವರ ಟೀಮ್ ಸೇರ್ಕೊಂಡ ತಕ್ಷಣ ಈ ರೀತಿ ಆರೋಪಗಳು ಮಾಡ್ತಾ ಇದ್ದೀರಾ ನೀವು ಹೆಚ್ಚಿಗೆ ಆಗ್ತಾ ಇದೆ ಅನ್ನೋದು ನಿಮ್ಮೊಂದು ಸತ್ಯ ಉತ್ತರ ಈ ವಿಚಾರನ ಎಲೆಕ್ಷನ್ಗೆ ಹದಿನೈದು ದಿವಸ ಮುಂಚೆ ನೇರವಾಗಿ ಮುನಿರತ್ನಾಮಗೇ ಹೇಳಿದ್ದೀನಿ ಇದಕ್ಕೆ ದೇವರೇ ಸಾಕ್ಷಿ ಹಿಂದೆ ದೇವ್ರ ಇದ್ದಾರಲ್ಲ ಅವರೇ ಸಾಕ್ಷಿ ಇಂಥ ಇಂಥ ತಪ್ಪುಗಳು ಮಾಡ್ತಾಯಿದ್ದೀರಾ ತಿದ್ಕೋಬೇಕು ನೀವು ತಿದ್ಕೊಂಡಿಲ್ಲ ಅಂದರೆ ಮುಂದಿನ ದಿವ್ಸಲಲ್ಲಿ ತೊಂದರೆ ಆಗುತ್ತೆ ಅಂತ ನೇರವಾಗಿ ಮುಂದೆ ನಮಗೆ ನಾನು ಹೇಳಿದ್ದೀನಿ ಇದನ್ನು ಹೇಳಿದಾಗ ಅವ್ರೇನಂದ್ರು ಇದೇ ಥರನೇ ಉಲ್ಟಾ ಸೀದಾನೆ ಮಾತಾಡೋದು ಯಾವನು ಯಾವ ಕಿತ್ಕೊತಾನೆ ಯಾವನು ಏನು ಮಾಡ್ತಾನೆ ನಾನು ನೋಡ್ಬಿಡ್ತೀನಿ ಒಂದು ಲಕ್ಷ ಹೋಟೆಲ್ ನಾನು ಗೆಲ್ತೀನಿ ಯಾವನು ಕೆಲಸ ಮಾಡೋದು ಬೇಡ ನಾನು ಜನ ಓಟ್ ಹಾಕ್ತಾರೆ ಒಂದು ಲಕ್ಷ ಹೋಟೆಲ್ ಗೆಲ್ತೀನಿ ಅಂತ ಹೇಳಿದ್ರೆ ಅವಾಗ ನಾನು ಅದನ್ನೇ ಹೇಳಿದೆ ಸರ್ ನೀವು ಈಗ ಹಂಗಂದ್ರೆ ನೀವೆಲ್ಲ ಏನು ಸಮಾಚಾರ ಅಂದರು ಸರ್ ನನಗಂತಲ್ಲ ಇಡೀ ನಮ್ಮ ಕ್ಷೇತ್ರದಲ್ಲಿರೋಂಥ ಎಲ್ಲ ಕಾರ್ಪೊರೆಟ್ರಿಗೆ ಬೇಜಾರಾಗಿದೆ ನಿಮ್ಮ ಅರ್ಥನೆ ಸಲ ಎಲ್ಲರೂ ಕರೆಸ್ರಿ ಒಂದು ಸತಿ ಮಾತಾಡಿಸಿ ಸಮಾಧಾನ ಹೇಳಿ ಏನಾದ್ರೂ ಇದು ಇಷ್ಟು ದಿನ ನನ್ನ ಮೇಲೆ ನನ್ನ ಕಡೆಯಿಂದ ಏನಾದ್ರೂ ನಿಮ್ಗೆ ಬೇಜಾರಾಗಿದ್ದರೆ ಅದನ್ನು ಬಿಟ್ಬಿಡ್ರಿ ಮುಂದಿನ ದಿವಸಗಳಲ್ಲಿ ನಾನು ಸರಿಯಾಗಿ ಹೋಗ್ತೀನಿ ಅಂತ ನೀವು ಮಾತಾಡ್ರಿ ಯಾವನ್ನು ನಾನು ಮಾತಾಡ್ಸೋ ಅವಶ್ಯಕತೆ ಇಲ್ಲ ಯಾವನ್ನು ಕೆಲಸ ಮಾಡೋ ಅವಶ್ಯಕತೆ ಇಲ್ಲ ಜನ ನನಗೆ ಓಟ್ ಹಾಕ್ತಾರೆ ಒಂದು ಲಕ್ಷ ಓಟಲ್ಲಿ ನಾನು ಗೆಲ್ತೀನಿ ಅಂದರು ಸರಿ ಸರ್ ಈಗ ನಾವು ನಿಮ್ಮ ಪಕ್ಷ ಬಿ ಜೆ ಪಿ ಪಕ್ಷದಲ್ಲಿದ್ದೀವಿ ಪಕ್ಷಕ್ಕೆ ನಾವು ದ್ರೋಹ ಮಾಡೋಲ್ಲ ಎಲೆಕ್ಷನಲ್ಲಿ ಪಕ್ಷಕ್ಕೆ ಏನು ಓಟ್ ಕೇಳ್ಬೇಕು ಕೇಳ್ತೀವಿ ಮುಂದಿನ ದಿವಸಗಳಲ್ಲಿ ನೀವು ಬದಲಾಯಿಸಿಲ್ಲ ಬದಲಾಗ ಬದಲಾಗಲಿಲ್ಲ ಅಂದರೆ ನಾವು ನಮ್ಮ ದಾರಿ ನೋಡ್ಕೊತೀವಿ ಅಂತ ಹೇಳಿದಿರೋದು ನಿಜ ಇವಾಗ ನೀವೊಂದು ಆರೋಪ ಮಾಡಿದ್ದೀರಾ ಅದಕ್ಕೆ ಮುನಿರತ್ನ ಅವರು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಸೊ ಮುಂದೆ ಏನು ಮುಂದೆ ಏನಿಲ್ಲಮ್ಮ ಈಗ ನಾವು ನಿನ್ನೆ ಕಾಂಗ್ರೆಸ್ ಪಕ್ಷ ಸೇರಿದ್ದೀವಿ ಯಾವ ಎಲ್ಲಿ ಅಲ್ಲಿ ನಾವು ನಿಷ್ಠೆಯಾಗಿರ್ತೀವಿ ಕಾಂಗ್ರೆಸ್ ಪಕ್ಷ ಸೇರಿದ್ವಿ ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠೆಯಾಗಿರ್ತೀವಿ ಕಾಂಗ್ರೆಸ್ಸಲ್ಲಿ ಯಾರನ್ನೇ ಅವ್ರು ಯಾರಿಗೆ ಕಾರ್ಪೊರೇಟರ್ಗೆ ಆಗ್ಬೋದು ಎಮ್ ಎಲ್ ಆಗ್ಬೋದು ಎಂ ಪಿಗಾಗ್ಬೋದು ಯಾರಿಗೆ ಟಿಕೆಟ್ ಕೊಟ್ಟರು ಪಕ್ಷಕ್ಕೆ ನಿಷ್ಠೆಯಿಂದ ದುಡಿತೀವಿ ಅವ್ರನ್ನ ಗೆಲ್ಸೋ ಪ್ರಯತ್ನ ಮಾಡ್ತೀವಿ ಓಕೆ ಥ್ಯಾಂಕ್ ಯು ಸರ್ ಬಿ ಜೊತೆ ಮಾತಾಡಿದ್ದಕ್ಕೆ ಇದಿಷ್ಟು ವೇಲು ನಾಯ್ಕರವರ ಮಾತು ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ಸೌಮ್ಯ ಹಾಸನ್ ಬಿ ನ್ಯೂಸ್ ಬೆಂಗಳೂರು